ನಮಸ್ಕಾರ ಪ್ರೇಕ್ಷಕರೇ, ನಾನು ಚಿತ್ರಕಲಾವಿದ ಶಾಹಿದ್ ಪಾಷಾ. ತಾವು ನೋಡ್ತಾ ಇದ್ದೀರಿ ಆರ್ ಟಿ ವಿ ಕರ್ನಾಟಕ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಧನಸಹಾಯದೊಂದಿಗೆ ಕಲಬುರಗಿ ನಗರದ ಮಾತೃಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಚಿತ್ರಕಲಾವಿದರಾದ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನಡೀತಾ ಇದೆ. ಇವರು ರಚಿಸಿರುವಂಥ ಅನೇಕ ಕಲಾಕೃತಿಗಳು, ಬಹುತೇಕ ಎಲ್ಲ ಕಲಾಕೃತಿಗಳು ಅಮೂರ್ತ ಶೈಲಿಗೆ ಸಂಬಂಧಪಟ್ಟಿರುವುದು. ಸುಮಾರು 46 ಕಲಾಕೃತಿಗಳು ಇಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯವರ ವಾರ್ಷಿಕ ಪ್ರದರ್ಶನದಲ್ಲಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರು ವಿಜೇತರಾಗಿದ್ದಾರೆ, ಬಹುಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ನನ್ನ ವತಿಯಿಂದ ಹಾಗೂ ಆರ್ ಟಿ ವಿ ಕರ್ನಾಟಕ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ ಸರ್. ಇಂದು ನನ್ನ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವನ್ನು ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ನಾನು ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಿದ್ದೇನೆ. ಇದು 27ರಿಂದ 29ನೇ ತಾರೀಕಿನವರೆಗೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಡಾಕ್ಟರ್ ಶಿವಾನಂದ್ ಭಟ್ನೂರವರು, ಸಹಾಯಕ ಪ್ರಾಧ್ಯಾಪಕರು ಸಂಗೀತ ಮತ್ತು ಲಲಿತ ಕಲಾ ವಿಭಾಗ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಇವರು ಮತ್ತು ಮುಖ್ಯ ಅತಿಥಿಗಳು ಶ್ರೀ ವಿ ವಿ ಬಿರಾದರ್ ಹಿರಿಯ ಕಲಾವಿದರು ಕಲಬುರಗಿ, ಮತ್ತು ಅಧ್ಯಕ್ಷತೆ ಶ್ರೀ ಎಚ್ ವಿ ಮಂತಟಿ ಸದಸ್ಯರು ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಈ ಪ್ರದರ್ಶನದಲ್ಲಿ ಇಟ್ಟಿರುವಂಥ ಕಲಾಕೃತಿಗಳು ಅಬ್ಸ್ಟ್ರಾಕ್ಟ್ ಪೇಂಟಿಂಗಲ್ಲಿ ವರ್ಕ್ ಮಾಡಿದ್ದೆ. ನಾನು ಪ್ರಾರಂಭದಲ್ಲಿ ನಾನು ಫಿಗರೇಟಿವ್ ಆಗಿ ವರ್ಕ್ ಮಾಡ್ತಿದ್ದೆ. ನಂತರ ಕೆಲವೊಂದು 4-5 ವರ್ಷದಿಂದ ನಾನು ಅಬ್ಸ್ಟ್ರಾಕ್ಟ್ ಪೇಂಟಿಂಗನ್ನು ಕಲಾಕೃತಿಗಳನ್ನು ರಚನೆಯಲ್ಲಿ ತೊಡಗಿದ್ದೇನೆ. ಈ ಒಂದು ಅಬ್ಸ್ಟ್ರಾಕ್ಟ್ ಫಾರ್ಮ್ ಅಥವಾ ಕಲಾಕೃತಿಗಳನ್ನು ತಾವು ರಚಿಸಬೇಕಾದರೆ ಎಲ್ಲಿಂದ ಇನ್ಸ್ಪಿರೇಷನ್ ನಿಮಗೆ ಬಂತು? ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಫಾರ್ಮ್ಗೆ ಬರಬೇಕಾದ್ರೆ ನಾನು ಕೆಲ ಹಿರಿಯ ಕಲಾವಿದರನ್ನು ಇಂಪ್ರೆಸ್ ಆಗಿ ನಾನು ಈ ಕಲಾಕೃತಿಗಳನ್ನು ರಚನೆಯಲ್ಲಿ ತೊಡಗಿದ್ದೇನೆ. ನನ್ನ ಇಂಪ್ರೆಸ್ ಆಗಿಂಥ ಕಲಾವಿದರಾದವರು ಜೆ ಎಮ್ ಎಸ್ ಮಣಿ ಆಗಿರ್ಬೋದು, ಅಥವಾ MS ಮೂರ್ತಿ ಸರ್ ಆಗಿರ್ಬೋದು, ಅಥವಾ ಶಣೈ ಸರ್ ಆಗಿರ್ಬೋದು. ಇಂಥ ಎಲ್ಲ ಹಿರಿಯ ಕಲಾವಿದರು ನಾನು ಭಾಳ ಅವರ ಕಲಾಕೃತಿಗಳನ್ನು ಇಂಪ್ರೆಸ್ ಆಗಿ ನಾನು ಈ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಫಾರ್ಮ್ಸ್ಗೆ ಮಾಡೋದಕ್ಕೆ ನಾನು ಇಂಪ್ರೆಸ್ ಆಗಿದ್ದೇನೆ. ತಾವು ಹೆಸರು ಹೇಳಿದಿರಿ, ಜೆ ಎಮ್ ಎಸ್ ಮಣಿ ಅವರು ಅವ್ರ ಫಿಗರೇಟಿವ್ ವರ್ಕ್ ಮಾಡ್ತಿದ್ರು. ಕೊನೆಯ ಹಂತದಲ್ಲಿ ಅವ್ರ ಡೆಮಾನ್ಸ್ಟ್ರೇಷನ್ ಮುಖಾಂತರ ಇರಲಿ ಅಥವಾ ಬೇರೆ ಬೇರೆ ಕಲಾಕೃತಿಗಳು ಕೆಲವು ಅಬ್ಸ್ಟ್ರಾಕ್ಟ್ ಫಾರ್ಮ್ನಲ್ಲಿ ಮಾಡಿರುವಂಥ ಡೆಮಾನ್ಸ್ಟ್ರೇಷನ್ನು ತಾವು ವೀಕ್ಷಿಸಿದಿರಿ. ಈ ಒಂದು ಚಿತ್ರಕಲಾ ಪ್ರದರ್ಶನಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧನಸಹಾಯ ಮಾಡಿದ್ದಕ್ಕೆ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲದೆ ಈ ಒಂದು ಕಲಾ ಪ್ರದರ್ಶನಕ್ಕೆ ನನ್ನನ್ನು ನಮ್ಮ ಗುರುಗಳಾದಂಥ ಶ್ರೀ ಡಾಕ್ಟರ್ ಅಂದಾನಿ ಸರ್ ಅವರು ನನ್ನನ್ನು ಈ ಗ್ಯಾಲರಿಯನ್ನು ನೀಡಿರುವುದಕ್ಕೆ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ನ್ಯೂಸ್ ಚಾನೆಲ್ ಆದಂಥ ಆರ್ ಟಿ ವಿ ಕರ್ನಾಟಕ ಇವರಿಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ವಿಶೇಷ ಘಟಕ ಹಾಗೂ ಗಿರಿಜನ ಯೋಜನೆ ಅಡಿಯಲ್ಲಿ ಧನಸಹಾಯಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8 ಜನವರಿ 2022 ಇರುತ್ತೆ. ತಾವು ಸೇವಾ ಸಿಂಧು ಪೋರ್ಟಲ್ನಲ್ಲಿ ವೆಬ್ಸೈಟ್ನಲ್ಲಿ ತಾವು ಹೋಗಿ ಈ ಅಪ್ಲಿಕೇಶನ್ನನ್ನು ತುಂಬಬಹುದು. Please subscribe RTV Karnataka, Karnataka's first art news channel.